ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲ್ಲಪ್ಪ ಶಿವತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರಿಗೆ ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ ಕರ್ನಾಟಕ ರಾಜ್ಯ ಸಹಕಾರ ಮಂಡಳ ಮಹಾಮಂಡಳ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ನಿಯಮಿತ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ಚಲನಚಿತ್ರ ಮತ್ತು ಲಲಿತ ಕಲಾ ಮಹಾಮಂಡಳ ನಿಯಮಿತ ಮತ್ತು ಎಲ್ಲ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ತುಂಬಾ ಯಶಸ್ವಿಯಾಗಿ ನಡೆಸಬೇಕು ಅಂತಕ್ಕಂಥದ್ದನ್ನ ನಾವು ಮಾಡಿದ್ದೇವೆ. ಸಹಕಾರ ಪ್ರತಿ ವರ್ಷನೂ ಕೂಡ ಒಂದೊಂದು ಗುರಿಯನ್ನು ಇಟ್ಕೊಂಡು ಹೋಗ್ತದೆ. ಈ ಸಹಕಾರ ಬೆಳವಣಿಗೆಗೆ ನಮಗೆ ಕೊಟ್ಟಿರ್ತಕ್ಕಂಥ ವಿಚಾರ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಘಗಳ ಪಾತ್ರ ಅಂತಕ್ಕಂಥದ್ದಾಗಿದೆ. ರೋಲ್ ಆಫ್ ಕೋಆಪರೇಟಿವ್ಸ್ ಇನ್ ಬಿಲ್ಡಿಂಗ್ ವಿಕಸಿತ ಭಾರತ ಅನ್ನೋ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ನಾವು ಬೆಳಗಾವಿನಲ್ಲಿ ನಾವು ವಿಭಿನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಜಿರೆ ಸಭಾಂಗಣದಲ್ಲಿ ನಡೀತಾ ಇದೆ. ಬಹಳಷ್ಟು ಸುಮಾರು 4,000-5,000 ಹೆಚ್ಚು ಜನ ಭಾಗವಹಿಸತಕ್ಕಂತ ಸಾಧ್ಯತೆ ಇದೆ. ಆ ಕಾರಣಕ್ಕೆ ಸಹಕಾರ ರಂಗದ ಎಲ್ಲ ಇಲಾಖೆಗಳ ನಮ್ಮ ಹಾಲು ಒಕ್ಕೂಟದವ್ರು ಇರ್ಬೋದು, ಪ್ಯಾಕ್ಸ್ನವ್ರು ಇರ್ಬೋದು, ಸೌಹಾರ್ದ ಸಹಕಾರಿಗಳು ಇರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸ್ತಿದ್ದಾರೆ. ಯಾರ್ಯಾರು ಭಾಗವಹಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ಜಗದೀಶ್ ಗೌಡ್ಗೆ ಮಠರ್ ಅವರು ನಮಗೆ ತಿಳಿಸಿದ್ದಾರೆ. ಈಗಾಗಲೇ ಅವತ್ತು ಅನೇಕ ಸಹಕಾರಗಳನ್ನ ನಾವು ಅವ್ರಿಗೆ ಆಧಾರ ಮಾಡೋರಿದ್ದೀವಿ. ಯಾರು ಬರ್ತಿದ್ದಾರೆ ಯಾರೋ ನಾಮಿನಿ ಇಲ್ಲ, ಅದು ನಾವು ಪೋಸ್ಟ್ ಮಾರ್ಟಮ್ ಮೇಲೆ ನಾವು ಹೋಗ್ತೀವಿ. ಮತ್ತು ಆ ದಿವಸದಲ್ಲಿ ಕೂಡ ನಮ್ಮ ಸುಕೋಟಿನ ಎಲ್ಲ ಹೋಗಿದ್ದಾರೆ. ಸೊ ನಾವು ಅದರಲ್ಲಿ ನಾವು ಏನು ಚೆಕ್ ಮಾಡಬೇಕು, ಅದು ಕೇಸಿನ ಯುವ ಇದೆ, ಚೆಕ್ ಮಾಡ್ತೀವಿ. ಅಂದರೆ ಅನಾಮಧೇಯ ಪತ್ರ ಬಂದಿದೆ
ಅದು ನನ್ನ ಗಮನ ಅದು ಬಂದಿಲ್ಲ, ನನಗೆ ಯಾವ್ದು ಬಂದಿಲ್ಲ. ಅದು ನಾವು ಚೆಕ್ ಮಾಡಬೇಕು, ಅದು ಚೆಕ್ ಮಾಡ್ತೇವೆ. ಆಮೇಲೆ ಪ್ರಕರಣದ ಬಗ್ಗೆ ಎಲ್ಲಿ ಮಠ ಬಂದಿದ್ದು ಏನಂತ ಪೊಲೀಸ್ ಮಾಹಿತಿ ಕೊಟ್ಟಿಲ್ಲ ಅಂತ ತಾಯಿ ಆರೋಪ ಮಾಡಿದ್ರು. ಯಾವುದು ಅವರು ಆತ್ಮಹತ್ಯೆ? ಓಕೆ, ಅವರು ನಾನು ಎಸ್ ಪಿ ಗೆ ನಾನು ಸೆಷನ್ ಕೊಡ್ತೇನೆ, ಯಾವಾಗ ಅವರು ಬಹುಶಃ ಮಾಹಿತಿ ಸ್ವಲ್ಪ ಬೇಕಿದ್ರೆ ನಾವು ಕೊಡ್ತೇವೆ. ಥ್ಯಾಂಕ್ ಯು. ಇಲ್ಲಿವರೆಗೆ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಏನು ಅನಿಸ್ತೀನಿ ಮಗ? H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.